ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಮಣಿಕಟ್ಟಿನ ನೋವು ಅಥವಾ ಈ ಒಂದು ರಿಸ್ಟ್ ಜಾಯಿಂಟ್ ಪೇನ್ ರಿಸ್ಟು ತುಂಬ ಜನರಿಗೆ ನೋವಾಗುತ್ತೆ ಈ ರಿಸ್ಟ್ ಜಾಯಿಂಟ್ ಪೇನನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಇದ್ದಾರೆ 15 ವರ್ಷಗಳಿಂದ ಫಿಸಿಯೋಥೆರಪಿ ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ತಜ್ಞ ಫಿಸಿಯೋಥೆರಪಿ ವೈದ್ಯರಾಗಿರುವಂತಹ ಮೂಲತಃ ಗುಜರಾತ್ನವರಾಗಿ ಕರ್ನಾಟಕಕ್ಕೆ ಬಂದು ಸುಂದರವಾದ ಕನ್ನಡವನ್ನು ಕಲಿತು ನಮ್ಮೊಂದಿಗೆ ಕನ್ನಡದಲ್ಲಿ ಮಾತಾಡಲಿಕ್ಕೆ ರೆಡಿ ಇರುವಂಥ ಡಾಕ್ಟರ್ ಕಮಲ್ ಪಟೇಲ್ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈ ಒಂದು ರಿಸ್ಟ್ ಜಾಯಿಂಟ್ ಪೇನ್ ಬಗ್ಗೆ ತಿಳ್ಕೊಳ್ಳುವ ಮುನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮ್ಗೆ ಹೆಲ್ತ್ ಟಿಪ್ಸ್ ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಇಲ್ಲ, ಆದಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್, ಹೆಸರು ನೋಂದಾಯಿಸ್ಲಿಕ್ಕೆ 9448729434 ಅಥವಾ 7406685356ಗೆ ತಾವು ಕರೆ ಮಾಡಿದ್ರೆ ಸಾಕು, ನಮ್ಮವರೇ ನಿಮಗೆ ಕರೆ ಮಾಡ್ತಾರೆ, ವೈದ್ಯರೊಂದಿಗೆ ಮಾತನಾಡಿ ಆಹಾರ ಔಷಧಿ ಮನೆ ಮದ್ದುಗಳನ್ನು ನಿಮಗೆ ಕಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ನಿಮ್ಮ ಮನೆಗೆ ಕೊರಿಯರ್ ಮೂಲಕ ಬರುತ್ತೆ. ಈ ವ್ಯವಸ್ಥೆಯ ಪ್ರಯೋಜನ ಪಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಡಾಕ್ಟ್ರೆ, ಕಾಮನ್ ಆದಂಥ ಈ ಒಂದು ಮಣಿಕಟ್ಟಿನ ನೋವು ರಿಸ್ಟ್ ಜಾಯಿಂಟ್ ಪೇನ್ ಯಾಕೆ ಬರುತ್ತೆ, ಇದಕ್ಕೆ ಪ್ರಿಕಾಷನ್ಸ್ ಏನು, ಪರಿಹಾರ ಏನು ಎಲ್ಲವನ್ನು ಹೇಳ್ಬಿಡಿ. ರಿಸ್ಟ್ ಪೇನ್ ಬರಲಿಕ್ಕೆ ಮೇನ್ ಕಾರಣ ಅಂದರೆ ನಾವು ಕೈಯಿಂದ ಮಾಡೋ ವರ್ಕ್ ತುಂಬಾ ಇದೆ. ಈಗ ಓಡಾಡೋದು ಅಥವಾ ಬಾಕಿ ಕಾಲಿಂದ ಮಾಡೋ ವರ್ಕ್ ಈಗ ದಿವಸ ದಿವಸ ಹೋಗ್ತಾ ಕಡಿಮೆ ಆಗ್ತದೆ. ಯಾಕಂದರೆ ನಮ್ಮ ಹತ್ರ 2-ವೀಲರ್ಸ್ ಇರ್ಬೋದು, 4-ವೀಲರ್ಸ್ ಇರ್ಬೋದು, ಲಿಫ್ಟ್ ಯೂಸ್ ಮಾಡ್ತೀವಿ, ಸೊ ಕಾಲ್ ಮೂಮೆಂಟ್ ಅಷ್ಟು ಯೂಸ್ ಆಗಲ್ಲ. ಬಟ್ ಕೈ ಮೂಮೆಂಟ್ಸ್ ಇವನ್ ಸಣ್ಣ ಸಣ್ಣ ವರ್ಕ್ ಮಾಡುವಾಗೂ ಕೂಡ ತುಂಬಾ ಇರುತ್ತೆ. ಸೊ ರಿಸ್ಟ್ ಜಾಯಿಂಟಿಗೆ ಒತ್ತಡ ತುಂಬ ಬಿಡುತ್ತೆ. ಈಗ ಲೇಟೆಸ್ಟ್ ಪ್ರೊಫೆಷನ್ಸಲ್ಲಿ ಕಂಪ್ಯೂಟರ್ ಯೂಸರ್ಸು, IT ಪ್ರೊಫೆಷ್ನಲ್ ವರ್ಕ್ ಮಾಡೋದವರಿಗೆ ಕಂಟಿನ್ಯೂಸ್ ಆಗಿ ಪ್ಯಾಡ್ಸ್ ಏನಿದೆ ಅದು ಯೂಸ್ ಮಾಡೋ ಟೈಮಿಗೆ ರಿಸ್ಟ್ ಜಾಯಿಂಟ್ಸ್ಗೆ ಇರೋದು ಮಸಲ್ಸ್ಗಳ ಟೆಂಡನ್ಸ್ ಏನಿದೆ ಅದಕ್ಕೆ ತುಂಬ ಫ್ರಿಕ್ಷನ್ಸ್ ಆಗುತ್ತೆ. ಅದರಿಂದ ಕೆಲವು ಏರಿಯಲ್ಲಿ ಇನ್ಫ್ಲಾಮೇಷನ್ಸ್ ಆಗಿ ಪೇನ್ ಬರಲಿಕ್ಕೆ ಕಾರಣ ಆಗಬಹುದು. ಹಾಗೆ ವೇಟ್ ಲಿಫ್ಟ್ ಮಾಡುವಾಗ, ವೇಟ್ ಲಿಫ್ಟ್ ಮಾಡುವ ಟೈಮಿಗೆ ನಾವು ಏನು ಬೆರಳಿಂದ ಸ್ಟ್ರೆಂತ್ ಜನರೇಟ್ ಮಾಡ್ತೀವಿ, ಆ ಸ್ಟ್ರೆಂತ್ ಸಾಕಷ್ಟು ಜನರೇಟ್ ಆಗಿಲ್ಲ ಅಂದರೂ ಕೂಡ ರಿಸ್ಟಿಗೆ ಇರೋದು ಮಸಲ್ಸ್ ಟೆಂಡನಿಗೆ ಇಂಜರಿ ಆಗಿ ರಿಸ್ಟ್ ಪೇನ್ ಬರ್ತಾ ಇದೆ. ಹಾಗೆ ಕೆಲವು ಸಿಸ್ಟಮೆಟಿಕ್ ಪ್ರಾಬ್ಲಮ್ಸ್ ಲೈಕ್ ರುಮೆಟೆಡ್ ಆರ್ಥರೈಟಿಸ್ ಇರಬಹುದು ಅಥವಾ ಆ ಥರ ಬೇರೆ ಆರ್ಥರೈಟಿಸ್ಗಳೇನಿದೆ ಅದರಲ್ಲಿನೂ ಕೂಡ ರಿಸ್ಟ್ ಜಾಯಿಂಟ್ಸ್ಗೆ ಸ್ವೆಲ್ಲಿಂಗ್ ಬಂದು ಪೇನ್ ಬರ್ತಾ ಇದೆ. ಹಾಗೆ ನಾವು ನೋಡ್ತಾ ಇರೋದು ಒಂದು ಕಂಡೀಷನ್ಸು ಕಾಲ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಜಾಯಿಂಟ್ಸ್ ಒಳಗೆಯಿಂದ ರಿಸ್ಟ್ ಒಳಗಿಂದ ಹಸ್ತಕ್ಕೆ ಎಂಟರ್ ಆಗ್ತಾ ಇರೋದು ಕೆಲವು ನರ್ವ್ಸ್ ಇರ್ಬೋದು ಅಥವಾ ಬ್ಲಡ್ ಸರ್ಕ್ಯುಲೇಷನ್ಸ್ಗೆ ಇರೋ ಪೈಪ್ಗಳಿರ್ಬೋದು ಅಥವಾ ಕೆಲವು ಟೆಂಡನ್ಸ್ಗಳಿರ್ಬೋದು ಅದ್ರ ಮೇಲೇನೂ ಕೂಡ ರಿಸ್ಟ್ ಜಾಯಿಂಟ್ ಹತ್ರ ಪ್ರೆಷರ್ ಬಿದ್ದರೆ ಪೇಯ್ನ್ ಮತ್ತು ಕೆಲವು ಟೈಮ್ ಟಿಂಗ್ಲಿಂಗ್ ಸೆನ್ಸೇಷನ್ ನರ್ವ್ಸಿಗೆ ವೀಕ್ನೆಸ್ ಆಗೋದು ಅದೆಲ್ಲನೂ ಕೂಡ ರಿಸ್ಟ್ ಪೇಯ್ನಲ್ಲಿ ನಾವು ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಸೊ ಈ ರಿಸ್ಟ್ ಪೇಯ್ನ್ ಬಂದಿದ ನಂತರ ನಾವು ಫಸ್ಟ್ ಆಫ್ ಆಲ್ ಆ್ಯಕ್ಷನ್ಸ್ ಆ ಜಾಯಿಂಟ್ಸಿಗೆ ಏನಿದೆ ಅದು ಪ್ರಮಾಣ ಕಡಿಮೆ ಮಾಡಬೇಕಾಗತ್ತೆ. ಯಾಕಂದರೆ ಇದೆಲ್ಲ ಕಂಡೀಷನ್ಸಲ್ಲಿ ಇನ್ಫ್ಲಮೇಷನ್ ಆಗುತ್ತೆ. ಸೊ ಯಾವುದು ಇನ್ಫ್ಲಮೇಷನ್ ಸಬ್ಸೈಡ್ ಆಗಬೇಕು ಅಂದರೆ ನಾವು ಅದಕ್ಕೆ ತಾತ್ಕಾಲಿಕವಾಗಿ ಇನಿಷಿಯಲ್ ಪೀರಿಯಡಲ್ಲಿ ರೆಸ್ಟ್ ಕೊಡಲೇಬೇಕಾಗ್ತದೆ. ಸೊ ಕೆಲವು ರೆಸ್ಟ್ ಮಾಡೋಕ್ಕೆ ಆಗೋ ಥರ ಕಂಡೀಷನ್ಸ್ ಇದ್ದರೆ ಅಥವಾ ಕೆಲವು ಮೂಮೆಂಟ್ಸ್ ನೀವು ಸ್ವಲ್ಪ ದಿವಸ ಬಿಡಲಿಕ್ಕೆ ಆಗ್ತಾ ಇದ್ದರೆ ಆ ಮೂಮೆಂಟ್ಸ್ ನಾವು ಬಿಟ್ಟುಬಿಟ್ರೆ ಬೇಗನೆ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಬೇಗ ರಿಸ್ಟ್ ಪೇನ್ ಕಡಿಮೆ ಆಗ್ಬೋದು. ಬಟ್ ತುಂಬ ಜನ ನಮ್ಮ ಹತ್ರ ಬಂದು ಕೇಳ್ತಾರೆ, ಸರ್ ಇಷ್ಟು ಸಣ್ಣ ಪೇಯ್ನಿಗೆ ನಾವು ಆ ಪರ್ಟಿಕ್ಯುಲರ್ ಕೆಲಸ ತುಂಬ ದಿವಸ ನಾ ಮಾಡೇ ಇಲ್ಲ ಅಂದ್ರೂ ನಮಗೆ ವರ್ಕ್ ಮಾಡಲಿಕ್ಕೆ ಅಥವಾ ನಮ್ಮ ಮುಂದೆ ಜೀವನ ನಡೆಸಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ಸೊ ಆವಾಗ ನಾವು ಬೇರೆ ಬೇರೆ ರಿಸ್ಟ್ ಕಂಡೀಷನ್ಸಲ್ಲಿ ಅಥವಾ ಬೇರೆ ಬೇರೆ ರಿಸ್ಟ್ ಪೇಯ್ನಲ್ಲಿ ಬೇರೆ ಬೇರೆ ಥರ ಬೆಲ್ಟ್ಸ್ಗಳು ಅಥವಾ ಆ ಸ್ಪ್ಲಿಂಟ್ಸ್ ಏನಿದೆ ಅದು ಅಡ್ವೈಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕಾರ್ಪಲ್ ಟನಲ್ ಸಿಂಡ್ರೋಮ್ ಆದರೆ ಅದಕ್ಕೆ ಸಪ್ರೇಟ್ ಆಗಿ ಬೇರೆ ಥರದೇ ರಿಸ್ಟ್ ಸಪೋರ್ಟ್ ಬೆಲ್ಟ್ ಸಿಗುತ್ತೆ, ಅದು ರೆಗ್ಯುಲರ್ ಯೂಸ್ ಮಾಡಿದರೆ ಆ ನರ್ವ್ಸ್ ಮೇಲೆ ಬಿಡೋದು ಒತ್ತಡ ಅಥವಾ ಟೆಂಡನ್ಸ್ ಮೇಲೆ ಬಿಡೋ ಒತ್ತಡ ಕಡಿಮೆ ಆಗ್ತದೆ. ಹಾಗೆ ಡಿಕರ್ವೇನ್ಸ್ ಡಿಸೀಸ್ ಅಂತ ಹೇಳಿ ಒಂದು ನರ್ವ್ಸ್ ಮಸಲ್ಸ್ ಟೆಂಡನ್ ಕಂಡೀಷನ್ ಇದೆ, ಮಸಲ್ಸ್ ಟೆಂಡನಿಗೆ ಸ್ವೆಲ್ಲಿಂಗ್ ಬರೋದು. ಅದಕ್ಕೆ ಥಂಬ್ ಸ್ಪೈಕಾ ಸ್ಪ್ಲಿಂಟ್ ಅಂತ ಹೇಳಿ ಒಂದು ಬೇರೆ ಥರ ಸ್ಪ್ಲಿಂಟ್ ಬರುತ್ತೆ, ಅದು ಈ ಥಂಬ್ ಮೂಮೆಂಟ್ಸ್ ಮಾತ್ರ ಬ್ಲಾಕ್ ಮಾಡಿಕೊಡುತ್ತೆ. ಸೊ ಈ ರಿಸ್ಟಲ್ಲಿ ಹೊರಗಿನ ಬದಿಗೆ ಬರೋದು ಪೇನ್ ಅದರಿಂದ ಕಡಿಮೆ ಆಗ್ತದೆ. ಹಾಗೆ ಕಾಮನ್ ಆಗಿ ರಿಸ್ಟ್ ಬೈಂಡರ್ ಅಂತ ಹೇಳಿ ಒಂದು ಬೆಲ್ಟ್ ಸಿಗ್ತದೆ, ಅದನ್ನು ಕೂಡ ರಿಸ್ಟ್ ಪೇನ್ ಇದೆ ಅಂದರೆ ನಾವು ಯೂಸ್ ಮಾಡ್ಕೊಳ್ಬೋದು. ಬಟ್ ಈ ಯಾವ ಕಂಡೀಷನ್ ಇದೆ ಅದು ನಮ್ಮ ಹಾಸ್ಪಿಟಲಿಗೆ ಬಂದು ತೋರಿಸ್ಕೊಂಡು ಅದು ಕರೆಕ್ಟಾಗಿ ಅಸೆಸ್ ಮಾಡಿ ಯಾವ ಕಂಡೀಷನ್ ಇದೆ ಅದು ಫಸ್ಟ್ ಡಿಸೈಡ್ ಮಾಡಬೇಕಾಗ್ತದೆ, ಅದರ ನಂತರ ಈ ಪರ್ಟಿಕ್ಯುಲರ್ ಬೆಲ್ಟ್ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಮನೆಯಲ್ಲಿ ಯಾವ ಥರ ಇನ್ಫ್ಲಮೇಷನ್ ಇದ್ರೂ ತುಂಬ ಸಾರ್ಥಕವಾಗಿ ನಾವು ಕಾಂಟ್ರಾಸ್ಟ್ ಬಾತ್ ಯೂಸ್ ಮಾಡೋಕ್ಕೆ ಅಡ್ವೈಸ್ ಮಾಡ್ತೀವಿ. ಬಿಸಿ ನೀರು ಮತ್ತು ಥಂಡ ನೀರಲ್ಲಿ ರಿಸ್ಟ್ ಜಾಯಿಂಟ್ ನೀರು ಒಳಗೆ ಹೋಗೋ ಅಷ್ಟು ನೀರು ತುಂಬಿಕೊಂಡು
ತ್ರೀ ಮಿನಿಟ್ಸ್ ಬಿಸಿ ನೀರಲ್ಲಿ, ತ್ರೀ ಮಿನಿಟ್ಸ್ ತಂಡ ನೀರಲ್ಲಿ ರೆಗ್ಯುಲರ್ ಮೂರು ಸಲ ಮಾಡಿ ಟೂ ತ್ರೀ ಟೈಮ್ಸ್ ಮಾಡ್ಕೊಡ್ಬೋದು. ಸೊ ಯಾವಾಗ ವ್ಯಾಸೋ ಡೈಲಟೇಷನ್ ವ್ಯಾಸೋ ಕನ್ಸ್ಟ್ರಕ್ಷನ್ ಆಗುತ್ತೆ, ಅದು ಪಟಪಟ್ ರಕ್ತ ಸಂಚಾರ ಜಾಸ್ತಿ ಆಗಲಿಕ್ಕೆ ಅನುಕೂಲ ಆಗುತ್ತೆ, ಹೀಲಿಂಗ್ ಪ್ರೊಸೆಸ್ ಫಾಸ್ಟ್ ಆಗುತ್ತೆ, ಫಾಸ್ಟ್ ಆಗ್ತದೆ. ಸೊ ಈ ರಿಸ್ಟ್ ವ್ಯಾಕ್ಸ್ ಬಾತ್ ಕೂಡ ವ್ಯಾಕ್ಸ್ ಬಾತ್ನು ಕೂಡ ಯೂಸ್ ಮಾಡ್ತೀವಿ ಆಸ್ ಅ ಇನ್ ಪೇಷಂಟ್ಸ್ ಟ್ರೀಟ್ಮೆಂಟಿಗೆ. ಪೇಷಂಟ್ಸ್ ಯಾವಾಗ ಹಾಸ್ಪಿಟಲ್ ಸೆಟಪ್ಗೆ ಬರ್ತಾರೆ ಆವಾಗ ನಾವು ಫಿಸಿಯೋಥೆರಪಿಯಲ್ಲಿ ಅಲ್ಟ್ರಾಸೌಂಡ್ ಕೂಡ ಮಸಲ್ಸ್ ಇನ್ಫ್ಲಾಮೇಷನ್ಸಿಗೆ ಅಥವಾ ಟೆಂಡನ್ ಇನ್ಫ್ಲಾಮೇಷನ್ಸಿಗೆ ಭಾಳ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಕ್ರಾನಿಕ್ ಕಂಡೀಷನ್ಸಲ್ಲಿ ನೀವು ಈಗಾಗಲೇ ಹೇಳಿದ ಪ್ರಕಾರ ವ್ಯಾಕ್ಸ್ ಬಾತ್ ಯೂಸ್ ಮಾಡ್ತೀವಿ. ಸೊ ಜಾಯಿಂಟ್ಸಿಗೆ ಯಾರದು ಆಗಿರೋದು ಸ್ಟಿಫ್ನೆಸ್ ಇದ್ದರೆ ಅದನ್ನು ಕೂಡ ಅದರಲ್ಲಿ ಬ್ರೇಕ್ ಡೌನ್ ಮಾಡ್ಕೊಳ್ಬೋದು. ಇದೆಲ್ಲ ಮಾಡಿದ ನಂತರ ಒಂದು 50-60% ಪೇನ್ ಕಡಿಮೆ ಆದಮೇಲೆ ನಾವು ರಿಸ್ಟ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅಥವಾ ಏನಾದರೂ ಜಾಯಿಂಟ್ಸ್ ಮೂವ್ಮೆಂಟ್ ಬ್ಲಾಕ್ ಆಗಿದೆ ಅಂತ ಆದರೆ ಆ ಮೂವ್ಮೆಂಟ್ಸ್ ಇಂಪ್ರೂವ್ ಮಾಡಲಿಕ್ಕೆ ಇರೋದು ಕೆಲವು ರೇಂಜ್ ಆಫ್ ಮೋಷನ್ ಎಕ್ಸಸೈಸಸ್ಗಳಿರ್ತದೆ, ಅದನ್ನು ಕೂಡ ಆದ ನಂತರ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಹಾಗಾದರೆ ಈ ಎಲ್ಲ ಚಿಕಿತ್ಸೆಗಳು, ಈ ಎಲ್ಲ ಎಚ್ಚರಿಕೆಗಳು ಜೊತೆಗೆ ಕೆಲವು ಅಂದರೆ ಸಪೋರ್ಟ್ಗಳ ಸಹಾಯದಿಂದ ಖಂಡಿತವಾಗಿ ಈ ಒಂದು ಮಣಿಕಟ್ಟಿನ ನೋವನ್ನು ಕಡಿಮೆ ಮಾಡ್ಕೊಳ್ಬೋದು, ಈ ಒಂದು ರಿಸ್ಟ್ ಜಾಯಿಂಟ್ ಪೇನ್ನ ಕಡಿಮೆ ಮಾಡ್ಕೊಳ್ಬೋದು ಅನ್ನುವಂಥ ಮಾತನ್ನು ತಿಳ್ಕೊಂಡಿದ್ದೇವೆ. ಈ ವಿಡಿಯೋನ ಇಷ್ಟಕ್ಕೆ ಬಿಡಬೇಡಿ, ಬೇರೆಯವರೊಂದಿಗೆ ಶೇರ್ ಮಾಡಿಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಡಾಕ್ಟರ್ಗೂ ಧನ್ಯವಾದಗಳು, ತಮಗೂ ವಂದನೆಗಳು.